ಕಿವಿಗೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ನ ತಗೊಳ್ಳಿ ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ ಜೊತೆಗೆ ಡೆತ್ ರೇಟ್ ಕೂಡನು ಕಡಿಮೆ ಆಗುತ್ತೆ ಸೋ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನ ಓಡಿಸೋಣ ಹೋಗ್ತಲೇ ಕಾಂಗ್ರೆಸ್ ಜೆಡಿಎಸ್ ಗೆ ಹೊಸ ಅಸ್ತ್ರ ಸಿಕ್ಕಿದೆ ಫೋನ್ ಟ್ಯಾಪಿಂಗ್ ಭದ್ರಾ ಟೆಂಡರ್ ಗೋಲ್ಮಾಲ್ ಅಸ್ತ್ರ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ತಯಾರಿ ನಡೆದಿದೆ ಹಾಗೆ ಕುರ್ಚಿಗಾಗಿ ಇಷ್ಟೊಂದು ಕಿತ್ತಾಡೋ ನೀವು ರಾಜೀನಾಮೆ ಕೊಟ್ಟು ಹೋಗಿ ಅಂತಿದ್ದಾರೆ ಸಿದ್ದರಾಮಯ್ಯ ಫೋನ್ ಟ್ಯಾಪ್ ಭದ್ರಾ ಗೋಲ್ಮಾಲ್ ಪ್ರತಿಪಕ್ಷಗಳ ಕೈಗೆ ಸಿಕ್ತು ಹೊಸ ಅಸ್ತ್ರ ಬಿಜೆಪಿಯಲ್ಲಿನ ಒಳಬೇಗುದಿ ಧಗ ಧಗನೆ ಬಹಿರಂಗವಾಗಿ ಧಗಿಸ್ತಾ ಇದೆ ಉಸ್ತುವಾರಿ ಬಂದ ಟೈಮ್ನಲ್ಲೇ ಇದೆಲ್ಲ ಆಗ್ತಾ ಇರೋದು ಪ್ರತಿಪಕ್ಷಗಳ ಹೋರಾಟ ಟಾರ್ಗೆಟ್ಗೆ ಆಹಾರವಾಗಿದೆ ತಮ್ಮದೇ ಸರ್ಕಾರದ ವಿರುದ್ಧ ಹಿರಿಯ ಶಾಸಕರು ಮಾಡಿರೋ ಎರಡು ಪ್ರಮುಖ ಆರೋಪಗಳೇ ಈಗ ಪ್ರತಿಪಕ್ಷಗಳಿಗೆ ಅಸ್ತ್ರ ಅಸ್ತ್ರ ಒಂದು ಫೋನ್ ಟ್ಯಾಪಿಂಗ್ ಈ ಕಾಲು ಬಂದಿದ್ದರ ಹಿಂದೆ ಒಂದು ದೊಡ್ಡ ಪಿತೂರಿ ಈ ರೀತಿಯ ಕೆಲವು ಜನರಿಂದ ಫೋನ್ ಅದು ಮಾಡಿಸ್ತಂಗ ಮಾಡಿ ಅದರಲ್ಲಿ ನನ್ನನ್ನ ಯಾವುದೋ ಒಂದು ಇದರಲ್ಲಿ ಸಿಗಿಸುವಂತ ಪ್ರಯತ್ನ ಇವತ್ತು ಆಗ್ತಾ ಇದೆ ದೊಡ್ಡ ದೊಡ್ಡ ಕೈಗಾಣದ ದೊಡ್ಡ ಶಕ್ತಿಗಳಿಂದ ಅಂತ ನನಗೆ ಅನಿಸ್ತಾ ಇದೆ ಅಸ್ತ್ರ 2 ಭದ್ರಾ ಗೋಲ್ಮಾಲ್ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ಕಾವೇರಿ ನೀರಾವರಿ ಯೋಜನೆ ಇದೆ ಒಟ್ಟು 20,000 ಕೋಟಿ ಯಾವ ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಆಗಿಲ್ಲ ಅದಕ್ಕೆ ವಿಜೇಂದ್ರ ಅವರು ಆಡಳಿತದಲ್ಲಿ ಹಸ್ತಕ್ಷೇಪ ನಾನು ಹೇಳ್ತಾ ಇಲ್ಲ ರೀ ಇಡೀ ರಾಜ್ಯದ ಜನತೆ ಹೇಳ್ತಾ ಇದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲೂ ಫೋನ್ ಟ್ಯಾಪಿಂಗ್ ಆರೋಪ ಕೇಳಿಬಂದಿತ್ತು ಬಿಎಸ್ವೈ ಸರ್ಕಾರದಲ್ಲಿ ಸಿಬಿಐ ತನಿಖೆಯೂ ನಡೆದಿತ್ತು ಇದೀಗ ಹಿರಿಯ ನಾಯಕರೇ ಫೋನ್ ಟ್ಯಾಪ್ ಅಂತ ಇರೋದನ್ನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಪಟ್ಟ ಹಿಡಿದಿದ್ದಾರೆ ಹೈಕೋರ್ಟ್ನ ಹಾಲಿ ಜಡ್ಜ್ ಒಬ್ಬರಿಂದ ತನಿಖೆಗೆ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ ರಾಜ್ಯಪಾಲರು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸಿ ಸರ್ಕಾರವನ್ನ ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿದ್ರು ಈ ಫೋನ್ ಕದ್ದಾಲಿಕೆ ಯಾರೇ ಮಾಡಿದ್ರೂ ಕೂಡ ಸರ್ಕಾರ ಮಾಡಕ್ಕೆ ಅವರಿಗೆ ಅಧಿಕಾರ ಇಲ್ಲ ಕಾನೂನು ಪ್ರಕಾರ ಅಧಿಕಾರ ಇಲ್ಲ ಒಂದು ಈಗ ಅವನು ಬೈರಂಗೋಗಿ ಹೇಳಿದಾನೆ ಅರವಿಂದ ಬೆಲ್ಲದ್ದು ಅದರ ಬಗ್ಗೆ ತನಿಖೆ ಆಗಲಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ ನಾನು ಹೇಳೋದಲ್ಲ ಅವ್ರ ಪಕ್ಷದವರೇ ಹೇಳ್ತಾರೆ ಭ್ರಷ್ಟಾಚಾರ ಇವತ್ತು ಇಡೀ ರಾಜ್ಯದ ತುಂಬಾ ವಾಸನೆ ಹೊಡಿತಾ ಇದೆ ಬೈ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಹಣ ಪಡೆದಿದ್ದಾರೆ ಎಚ್ಡಿಕೆ ಹೊಸ ಬಾಂಬ್ ಕಾಂಗ್ರೆಸ್ ತಲ್ಲಣ ಇದೆಲ್ಲದರ ಮಧ್ಯೆಯೇ ಮಾಜಿ ಸಿಎಂ ಕುಮಾರಸ್ವಾಮಿ ಹೊಸ ಬಾಂಬ್ ಹಾಕಿದ್ದಾರೆ 17 ಕ್ಷೇತ್ರಗಳಿಗೆ ನಡೆದ ಬೈ ಎಲೆಕ್ಷನ್ ವೇಳೆ ಬಿಜೆಪಿ ಗೆಲ್ಸೋಕೆ ಸಿದ್ದರಾಮಯ್ಯ ಹಣ ಪಡೆದಿದ್ರು ಎಂದಿದ್ದಾರೆ ಸಿದ್ದರಾಮಯ್ಯನವರು ಏನ್ ಮಹಾ ವರಿಷ್ಠ ಅಂದ್ರ ಬೆಂಗಳೂರು ನಗರದಲ್ಲಿ 400 ಎಕರೆ ಭೂಮಿ ರೀಡೂ ಮಾಡಿದ್ರಲ್ಲ ಕೆಂಪಣ್ಣ ಆಯೋಗ ವರದಿ ಅಂತ ಹೇಳೋದು ಮಾಡಿದ್ರಲ್ಲ ಏನಾಯ್ತಾ ವರದಿ ಅದು ಡ್ಯೂಟಿ ಹೊಡೆದಲ್ಲ 400-500 ಕೋಟಿನ ಅಂತ ಕೆಲಸ ಜೆಡಿಎಸ್ ಪಕ್ಷ ಎಂದೂ ಮಾಡಿಲ್ಲ ಸಿದ್ದರಾಮಯ್ಯನ ಹತ್ರ ಕಲಿಬೇಕಾಗಿಲ್ಲ ನಾನು ಯಾವ ಆಪರೇಷನ್ ಕಮಲ ನಡೀತು 2008ರಲ್ಲಿ ನಾನು ಹೇಳ್ತಕ್ಕಂಥದ್ದಲ್ಲ ನಿಮ್ಮ ಆತ್ಮೀಯರೊಬ್ರು ನೀವೇ ಕಳಿಸಿ ಎಷ್ಟು ಯಡಿಯೂರಪ್ಪ ದುಡ್ಡು ಎತ್ಕೊಂಡ್ ಬಂದ್ರಿ ಆ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆಲ್ಲಿಸ್ಲಿಕ್ಕೆ ಇತಿಹಾಸ ಇದೆಲ್ಲ ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳಲಿಕ್ಕೆ ಬಯಸ್ತೀನಿ ಈ ಮಧ್ಯೆ ಬಿಜೆಪಿಯಲ್ಲಿ